ಅವತ್ತು ಆ ಮಿನಿಸ್ಟರ್ ಓಟ್ ಕೇಳಕ್ ಬಂದಾಗ 24 ಗಂಟೆ ನೀರ್ ಬರುತ್ತೆ ಅಂದ. 24 ತಿಂಗಳಾದ್ರೂ ನೀರ್ ಬಂದಿಲ್ಲ. ನೀವೆಲ್ಲ ಗಂಡಸರು ಕೇಳಬೇಕು, ಓಟ್ ಹೊತ್ತಲ್ವಾ? ಏ, ನಾವ್ ಇಬ್ಬರೇನ ಓಟ್ ಹಾಕಿರೋದು? ಸ್ತ್ರೀ ಶಕ್ತಿ ಗುಂಪಿಸ್ ದೊಡ್ಡದಾಗಿದೆ, ಇವರೆಲ್ಲ ಓಟ್ ಹಾಕಿಲ್ವಾ? ತಿರುಪತಿ ತಿಮ್ಮಪ್ಪನೋಪಾದಿಯಲ್ಲಿ ಮಾನ್ಯ ಸಚಿವರೇ ಆಗಮಿಸಿದ್ದಾರೆ. ನಿಮ್ಮ ಕುಂದು ಕೊರತೆಗಳು ಏನಾದ್ರೂ ಇದ್ರೆ ಒಂದ್ ಅರ್ಜಿ ಕೊಡಿ, ಅವರೆಲ್ಲ ಬಗೆಹರಿಸ್ತಾರೆ. ಅರ್ಜಿಗಳನ್ನ ಟೊನ್ನು ಗಟ್ಟಲೆ ಕೊಟ್ಟಿದ್ದೀನಪ್ಪ, ಒಂದ್ ಅರ್ಜಿಗಾದ್ರೂ ಒಂದು ಉತ್ತರ ಬಂದಿಲ್ಲ. ಈ ಏರಿಯಾದಲ್ಲಿ ನೀರಿಲ್ಲ, ಹೆಸರಿಗೊಂದು ಸ್ಕೂಲ್ ಐತೆ, ಟೀಚರ್ ಇಲ್ಲ, ಯಾರೋ ಎನ್ ಜಿ ಒಗಳು ಬರ್ತಾರೆ, ಪುಸ್ತಕ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಮಿನಿಸ್ಟರ್ ಆಗಿ ನೀನ್ ಏನಪ್ಪ ಕೊಟ್ಟಿದ್ದೀಯಾ? ಮುಚ್ಕೊಳಮ್ಮ ಬಾಯ್ನ, ನೀನ್ ತಾನೇ ಏರಿಯಾ ಕಾರ್ ಬಿಟ್ರು, ಹೋಗಿ ಕಾರ್ಪೊರೇಷನ್ ಅಲ್ಲಿ ಕೇಳಬೇಕು. ನಮ್ಮ ಯಜಮಾನ್ರಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ನನ್ನ ಎದುರುಗಡೆ ಡೆಪಾಸಿಟ್ ಕಳ್ಕೊಂಡು ಸೋತಿರೋ ನಿನಗೆ ಇಷ್ಟು ವಾಯ್ಸ್ ಆದ್ರೆ, ಫುಲ್ ಮೆಜಾರಿಟಿ ಬಂದಿರೋ ನನಗೆ ಎಷ್ಟು ವಾಯ್ಸ್ ಇರಬೇಕು? ವಾಯ್ಸ್ಲೆಸ್ ನಾನ್ ಸೆನ್ಸ್ ಸ್ಟಾಪ್. ನನಗೂ ಓಟ್ ಹಾಕ್ದಂಗೆ ನಿಮಗೂ ಓಟ್ ಹಾಕ್ಬಿಟ್ಟು ಈ ಜನ ಗೆಲ್ಸಿ ಮಿನಿಸ್ಟರ್ ಮಾಡವ್ರೆ, ಆ ಋಣ ನಿಮ್ಮೇಲೆ ಐತೆ. ಏನ್ ಸ್ವಾಮಿ, ಅದಕ್ಕೆ ಅಂತಲೇ 5 ವರ್ಷ ಟೈಮ್ ಕೊಟ್ಟವ್ರೆ, ಅದ್ರಲ್ಲಿ 2 ವರ್ಷ ಆರಾತುರಾಯಿ ಹಾಕ್ಸ್ಕೊಂಡು ಭಾಷಣ ಮಾಡೋದ್ರಲ್ಲೇ ಮುಗಿಸ್ಬಿಟ್ರಿ. ಇನ್ನೆರಡು ವರ್ಷ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಒಳ್ಳೆ ಕಪ್ಪೆಗಳೇ ಅಗರ್ಲಾರ್ದಂಗೆ ಅಗರ್ಲಾಡ್ಬಿಟ್ರಿ. ಎಲ್ಲೆಲ್ಲಿ ಎಷ್ಟು ಸಿಕ್ತದೋ ಅಂತ ನೋಡ್ಕೊಂಡು ನಿಂತು ಬಿಟ್ರಿ. ಇರೋದು ಇನ್ನೊಂದ್ ವರ್ಷ ಸ್ವಾಮಿ, ಈ ಜನಕ್ಕೆ ಸ್ವಲ್ಪ ಕೆಲಸ ಮಾಡಿ, ಇಲ್ಲ ಅಂದ್ರೆ ತಿರ್ಗಾ ಇಲ್ಲ ಓಟ್ ಕೇಳಕ್ ಬರ್ತೀರ ಗೊತ್ತೋ? ಏನ್ರ ನಾನ್ ಹೇಳಿ ಸರಿನಾ? ಏ ಮಿನಿಸ್ಟರ್, ನಿಮ್ಮ ಆ ಶಕ್ತಿ ಈ ಸ್ತ್ರೀ ಶಕ್ತಿ ಮುಂದೆ ನಿಶಕ್ತಿ. ಕೌನ್ಸಿಲ್ ಅಕ್ಕ, ನೋಟು ಬಾಟ್ಲಿ ಮುಂದೆ ನಿನ್ ಶಕ್ತಿ ಅಲ್ಲ, ನಿಶಕ್ತಿ. ಹಿಂದೆ ನೋಡು ನನ್ನ ಶಕ್ತಿ. ನಿಮ್ಮಿಂದ ಇರೋರೆಲ್ಲ ಗುಂಡಾಗಳು, ಇಂಥ ಗುಂಡ್ ಹಾಕೋರು. ನಿಮಗ ಅಧಿಕಾರ ಇರೋವರೆಗೂ ಬೆಲ್ಲಕ್ಕೆ ನೊಣ ಮುತ್ಕೊಳ್ಳೋ ಹಂಗ ಇವರೆಲ್ಲ ಮುತ್ಕೊಂತಾರೆ. ಒಂದ್ ಸಲ ಅಧಿಕಾರ ಹೋಯ್ತು, ಈ ನೊಣಗಳೆಲ್ಲ ತಿಪ್ಪೆ ಮೇಲೆ ಹೋಗಿ ಕುತ್ಕೊಂತವೆ. ನಮ್ಮ ಜನ ಅಂತವ್ರಲ್ಲ ರೀ, ನಮ್ಮ ಜನ ಯಾವಾಗ್ಲೂ ನಮ್ಮಿಂದೆ ಪರ್ಮನೆಂಟ್. ನಿಮ್ಮ ಜನ ನಿಮ್ಮಿಂದೆಗಡೆ ಯಾವಾಗ್ಲೂ ಟೆಂಪರ್ವರಿ ಟೆಂಪರ್ವರಿ ಟೆಂಪರ್ವರಿ. ಅಣ್ಣ ಅಣ್ಣ, ನೀವು ಕೇಳ್ರಣ, ಅಕ್ಕ ಒಬ್ರೆ ಮಾತಾಡ್ತಾ ಇದಾರೆ. ನಮಸ್ಕಾರ ಸರ್. ಕೇಳು ಕೇಳು. ಕೌನ್ಸಿಲರ್ ಅಮ್ಮನ್ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀನಿ ಅಂದ್ರೆ ಆದ್ರೆ ಹೆದ್ರಕೊಂಡು ಓಡ್ ಬಂದ್ರಲ್ಲ. ಆ ಮಿನಿಸ್ಟರ್ ಕಡೆಯವರೆಲ್ಲ ಗೂಂಡಗಳು, ಅವ್ರ ವಿರುದ್ಧ ನಾವು ಮಾತಾಡಿದ್ರೆ ಮೂಟೆ ಕಟ್ಟಿ ಭ್ರೂಣಗಳ ತರ ತಿಪ್ಪೆಗೆ ಬಿಸಾಕ್ಬಿಡ್ತಾರೆ. ಕೌನ್ಸಿಲರ್ ಅಮ್ಮಂಗೂ ಮನೆ ಸಂಸಾರ ಎಲ್ಲ ಇದೆ, ಆದ್ರೆ ಅವರು ಹೆದರಲಿಲ್ಲ. ನಮ್ ಏರಿಯಾದಲ್ಲಿ ಹೀರೋಗಳ ತರ ನೀವೇ ಇದ್ದೀರಾ. ನೀವು ಅವ್ರ ಜೊತೆ ಸೇರಿ ಹೋರಾಟ ಮಾಡಿ ನಮ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಊಟ ಮಾಡು ಮೊದ್ಲು, ನೀವು ಗಂಡಸ ಅಂತ ಪ್ರೂವ್ ಮಾಡಿ. ಹೆದರ್ಸೋರ್ಗೆ ಹೆದರ್ಕೊಂಡು ಕೂತಿರೋ ನೀವು ಮೊದ್ಲು ಎದ್ದೋಗಿ ಹೋರಾಟ ಮಾಡಿ ಜನರಿಗೆ ಸಹಾಯ ಮಾಡಿ. ಹಾಗ್ ಮಾಡದೆ ಇದ್ರೆ ನೀವುಗಳು ಹೀರೋಗಳಲ್ಲ, ಝೀರೋಗಳು. ಹಾ ಪಾಂಡುರಂಗ, ಇವನ್ ಮಾತುಗಳು ಕೇಳದೆ ತಲೆಗಳು ಉದುರೋಗುತ್ತೆ. ಒಂದ್ಸಲ ತಲೆ ಹೋದ್ಮೇಲೆ ಇನ್ನೊಂದ್ ತಲೆ ಇಟ್ಕೊಳಕ್ ನಾವೇನ್ ಗಣೇಶ್ ದೇವ್ರ ಇರ್ಲ ಕಣ ಪಾಂಡುರಂಗ. ಇಷ್ಟು ದಿವಸ ಅವನು ವಯಸ್ಸಿಗೆ ಮೀರಿ ಮಾತಾಡ್ತಿದ್ದ, ಇವತ್ತು ನಮ್ ಜವಾಬ್ದಾರಿ ಏನು ಅನ್ನೋದನ್ನ ಎಚ್ಚರಿಸ್ತಾನೆ. ಹಂಗ ಅನ್ಬಿಟ್ಟು ನಾವು ಟೆನ್ಷನ್ ತಗೊಳದ ಬೇಡ ಪಾಂಡುರಂಗ. ನಾವು ಇವ್ರು ನಮಗ್ ಟೆನ್ಷನ್ ಬೇಡ ಪಾಂಡುರಂಗ. ಎಷ್ಟು ದಿನ ಎದ್ಕೊಂಡ್ ಬಾಳದು? ಆಯಸ್ ಮುಗಿದ ಮೇಲೆ ಹೋಗೋ ತಲೆ ನಾ ಯಾರಾದ್ರೂ ಉಳ್ಸಕ್ ಆಗುತ್ತಾ? ಆಗಿದಾಗ್ಲಿ ಮಾದಪ್ಪನ ಜಾತ್ರೆ ನಡಿರೋ ಎಲ್ಗೆ ಅಲ್ಕಟ್ ಹನುಮಂತ.